ಎಷ್ಟು ವರ್ಷ ಆಯ್ತು ತಾವ್ ಇವಾಗ ಅವನ್ನ ನೋಡಿ? ನೋಡಿ ಆಯ್ತು, ಬರತೀನಿ. 2 ವರ್ಷ ಮೇಲಾಗಿದೆ. ಇಷ್ಟೊತ್ತು ರಾತ್ರಿಲಿ ಒಂದು ತಾಯಿ ಮಗನನ್ನ ಒಂದು ಭೇಟಿ ಮಾಡಿಸ್ತಾ ಇದ್ದೀವಿ. ಆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ಅನ್ನಿಸ್ತು ಯಾಕೆ ಆ ತರ ಆಗೋದಕ್ಕೆ ಕಾರಣ ಏನು? ಬೇಕಾದಷ್ಟು ಜನ ಆಡ್ಕೊಂಡ್ರು, ಎಲ್ಲ ಮಾಡಿದ್ರು, ಅಷ್ಟು ನೋವನ್ನು ನಾನು ತಿಂದಿದ್ದೀನಿ. ಈಗ ನಾನು ನನ್ನ ಮಗನ ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು. ಕೇವಲ 20-25 ವರ್ಷದ ಯುವಕನ ಒಂದು ಕರುಣಾಜನಕ ಕತೆ ಅಂತಲೇ ಹೇಳ್ಬೋದು. ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ, ಆ ಯುವಕ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ದೊಡ್ಡ ಅಭಿಮಾನಿ ಅಂತ ಕೂಡ ಗೊತ್ತಾಯ್ತು. ಬಟ್ ಆದ್ರೆ ಸಿನಿಮಾ ನೋಡ್ತಾ ನೋಡ್ತಾ ಆತ ಅವನು ಅನ್ಕೋತಾನೆ ನಾನೇ ಯಶ್ ಅಂತ ಅನ್ಕೊಳ್ತಾನೆ. ಜೊತೆಗೆ ಆತನ ಲವರ್ ಹೆಸರು ಬಂದ್ಬಿಟ್ಟು ಸ್ವಾತಿ ಅಂತ ಯಾವಾಗ್ಲೂ ಹೇಳ್ತಿರ್ತಾನೆ. ನಿಮ್ ಲವರ್ ಹೆಸರೇನು? ಸ್ವಾತಿ. ಸ್ವಾತಿನ? ಯಾಕಂದ್ರೆ 2 ವರ್ಷ ಆದ್ಮೇಲೆ ಅವರ ತಂದೆ ತಾಯಿ ನಮ್ಮ ಆಶ್ರಮಕ್ಕೆ ನೋಡಿ ಆಯ್ತು, ಬರ ತಿಂಗಳು ಬಂದ 2 ವರ್ಷ. 2 ವರ್ಷ ಮೇಲಾಗಿದೆ. ಸೊ ಆತ ಏನಾಗಿದೆ ಆತನ್ಗೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಾಯ್ತು. ವಿಡಿಯೋ ನೋಡಿದ್ರಿ ತಾವು? ನೋಡೋಕೆ ನನಗೆ ಕೊಟ್ಟಿಲ್ಲ, ಬೇರೆಯವ್ರ ಹತ್ರ ನೋಡಿದೆ ನಾನು. ಮಗ ಕೊಟ್ಟಿಲ್ಲ ನನಗೆ. ಅಲ್ಲಿಂದ ನನಗೆ ಆಯ್ತು ನೋಡಕ್ಕೆ, ಎಲ್ಲಿ ಕರ್ಕೊಬಾರ ನನ್ನ. ಆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಮ್ಮ? ಏನ್ ಅನ್ನಿಸ್ತು ನನಗೆ, ಇರ್ಬೇಕಾದಷ್ಟು ಕಷ್ಟ ಬಂತು. ಯಾಕೆ ಆತರ ಆಗೋದಕ್ಕೆ ಕಾರಣ ಏನು? ಕಾರಣ ಅಂತ ಗೊತ್ತಾಗ್ಲಿಲ್ಲ. ಅವನು ಹಂಗೆ ಫಿಲಮ್ ನೋಡಕ್ ಹೋಯ್ತಿದ್ದ. ಫಿಲಮ್ ನೋಡಕ್ ಹೋಗ್ತಿದ್ದ. ರಾಕಿಂಗ್ ಸ್ಟಾರ್ ಯಶ್ ಅಣ್ಣವರ ಅಭಿಮಾನಿ ಅಂತ ಅವರು. ಸೊ ಯಾಕೆ ಯಶ್ ಅಂದ್ರೆ ಅವ್ರಿಗೆ ಇಷ್ಟ ತುಂಬಾ? ಅದ್ ಯಾಕೆ ಅಂತ ಗೊತ್ತಿಲ್ಲ. ಹೇಗೆ ಸರ್ ನನ್ಗೆ ಹಿಂಗ ಅಂತ ಗೊತ್ತಿಲ್ಲ. ಫಿಲಮ್ ನೋಡ್ತಿದ್ದ ಮಾತ್ರ ಅದೇ ತುಂಬಾ ಹೇಳ್ತಾ ಇದ್ದಿದ್ದು. ಅದು ಜನರು ಏನ್ ಮಾಡ್ಬಿಟ್ರು, ಫುಲ್ ಹೇಳಿ 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 ತರೆ ತುಂಬಿಟ್ರು. ಹೌದು. ಅವ್ರು ಏನ್ ಅನ್ಕೊಂಡ್ಬಿಟ್ಟಾರೆ ಅಂದ್ರೆ, ಅವರು ಯಶ್ ಅಂತೆ, ಅವ್ರ ಲವರ್ ಹೆಸರು ಬಂದ್ಬಿಟ್ಟು ಸ್ವಾತಿ ಅಂತ. ಅಯ್ಯೋ, ಲವರ್ ಮಾಡಿ. ಸೊ ಯಶ್ ಅಣ್ಣ ಅವ್ರು ಏನಾದ್ರು ನೋಡಿದ್ರೆ ಅಕಸ್ಮಾತ್ ಆಗಿ ಅವ್ರ ಸ್ನೇಹಿತರು, ಅವರ ಫಾಲೋವರ್ಸ್ ಅಥವಾ ಅವರ ಅಭಿಮಾನಿಗಳು, ನಾನು ಕೂಡ ಅವರ ತುಂಬಾ ಸಿನಿಮಾಗಳನ್ನ ನೋಡ್ತೀನಿ, ತುಂಬಾ ಇಷ್ಟಪಡ್ತೀನಿ. ನಿಮ್ಮನ್ನ ನಾನು ಯಾಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಸಮಾಜದ ಮೇಲೆ ಇಟ್ಟಿರ್ತಕ್ಕಂತ ಒಂದು ಕಾಳಜಿಗೆ ಸಾಕಷ್ಟು ಬಡ ಜನರಿಗೆ ಸಹಾಯ ಮಾಡ್ತಿರಲ್ಲ, ಆ ಗುಣ ಮತ್ತೆ ನಿಮ್ಮ ಒಂದು ಮಾತುಗಳಿರುತ್ತಲ್ಲ, ಅದು ನನಗೆ ಸಾಕಷ್ಟು ಸ್ಫೂರ್ತಿ. ಹಾಗೆ ಬಹಳ ನಿಮ್ಮ ದೊಡ್ಡ ಅಭಿಮಾನಿ, ನಿಮ್ಮ ಪರಮ ಭಕ್ತ ಅಂತಾನು ಹೇಳ್ಬೋದು. ಮಾನಸಿಕ ಅಸ್ವಸ್ಥನಾಗಿದ್ದಾನೆ, ಕೇವಲ 22 ವರ್ಷ ಅಷ್ಟೇ. ನಿಮ್ಮನ್ನ ನೋಡ್ಬೇಕು ಅನ್ನೋದು ತುಂಬಾ ಹುಚ್ಚು ಆತನಿಗೆ. ಆಮೇಲೆ ಜೊತೆಗೆ ಆತ ಯಾವಾಗ್ಲೂ ದಿವಸದ 24 ಗಂಟೆನೂ ಕೂಡ ನಿಮ್ಮ ಬಗ್ಗೆನೆ ಜಪ ಮಾಡ್ತಿರ್ತಾನೆ. ಯಶ್ ಅವ್ರ ಅಭಿಮಾನಿ ಅಂತಾನೆ, ಗೂಗ್ಲಿ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡ್ತಾನೆ. ಸೊ ಇವಾಗ ಇವ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ಪಾಪ 2-3 ವರ್ಷ ಆಗಿದೆ ಮಗನನ್ನ ಕಳ್ಕೊಂಡು. ನಮ್ಮ ನಂದೀಶ್ ಅವರ ತಂದೆ ತಾಯಿನ ತೋರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಕೆಲವೊಂದು ವಿಡಿಯೋಗಳನ್ನ ತುಂಬಾ ಅರ್ಥಪೂರ್ಣವಾಗಿ, ಜೊತೆಗೆ ಲೆಂತಿಯಾಗಿದ್ರು ಪ್ರತಿಯೊಬ್ಬರು ನೋಡಿ, ತುಂಬಾ ವಿಷಯಗಳಿರುತ್ತೆ, ತುಂಬಾ ಅರ್ಥ ಇರುತ್ತೆ. ಈತನೇ ನಂದೀಶ್ ಅಂತ ಈತನ ಹೆಸರು. ಈತ ಮನೆಯಿಂದ ಕಾಣೆಯಾಗಿ 2-3 ವರ್ಷ ಆಗಿದೆಯಂತೆ. ಸೊ ಈತ ಸಿಕ್ಕದಾಗ ಹೇಗಿದ್ದ ಅಂದ್ರೆ, ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ನಮಗ್ ಸಿಕ್ಕೆ 2 ವರ್ಷ ಆಯ್ತು ಈತ. 2 ವರ್ಷದಿಂದ ನಾವು ರಕ್ಷಣೆ ಮಾಡಿದೀವಿ. 2 ವರ್ಷದಿಂದ ಹೇಗ್ ಸಿಕ್ಕದ ಅನ್ನೋದ್ರೂ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಈಗ ಅವರ ತಂದೆ ತಾಯಿ ಬಂದಿದ್ದಾರೆ, ನೋಡೋಣ. ಇಷ್ಟೊತ್ತು ರಾತ್ರಿಲಿ ಒಂದು ತಾಯಿ ಮಗನನ್ನ ಒಂದು ಭೇಟಿ ಮಾಡಿಸ್ತಾ ಇದ್ದೀವಿ. ಸ್ನೇಹಿತರ ನೋಡಿದ್ರಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ತರ ಸ್ಥಿತಿಲಿ ಯಾವ ತಂದೆ ತಾಯಿ ತಾನೇ ನೋಡೋದಕ್ಕೆ ಇಷ್ಟಪಡ್ತಾರೆ ಹೇಳಿ? ನಾವು ಹೇಳ್ಬೋದಷ್ಟೇ, ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು.
ನಾವು ಈಗ ಮನೆಗಳ ಹತ್ರನೂ ಅಷ್ಟೇ ಈ ಥರ ಆಗ್ಬಿಟ್ಟಿದ್ದಾನೆ ಅಂದ ತಕ್ಷಣ ಅವ್ರಿಗೆ ಎಷ್ಟು ನೋವಾಗೋ ರೀತಿಯಲ್ಲಿ ಮಾತಾಡಿರ್ತಾರೋ ಏನೋ, ನಂಗಂತೂ ಗೊತ್ತಿಲ್ಲ. ಒಂದಂತ ಹೇಳ್ಬೋದು, ಭಾಳ ಬೇಜಾರಾಗುತ್ತೆ ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರೋದು ಬೇಡ. ಅವನಿನ್ನು 22 ವರ್ಷ ಮೇಲೂ 23 ವರ್ಷ ಆಗಿರೋದಕ್ಕೂ ಡೌಟೇ ಏನಮ್ಮ, ಅಷ್ಟೇ ಅಲ್ವಾ? ನಾನೊಂದೇ ಪ್ರಶ್ನೆ ಕೇಳೋದಮ್ಮ, ಇವಾಗ ಇಲ್ಲಿ ಬಂದು ನೋಡಿದ್ರಿ, ನಿಮಗೆ ಏನು ಅನಿಸ್ತು? ಮತ್ತು ಜೊತೆಗೆ ನಿಮ್ಮನ್ನ ಸಾಕಷ್ಟು ಜನ ಆಡ್ಕೊಂಡಿರ್ತಾರೆ, ಏನಂತ ಆಡ್ಕೊಂಡಿದಾರಮ್ಮ? ಯಾಕೆ ಇದನ್ನ ನಿಮ್ ಕೇಳ್ತಾ ಇದೀನಿ ಅಂದ್ರೆ, ಈ ವಿಡಿಯೋ ನೋಡಿದ್ರೆ ಅವ್ರ ಬುದ್ಧಿ ಕಲಿಬೇಕು, ಅದೊಂದೇ ಕಾರಣಕ್ಕಷ್ಟೇ, ಬೇರೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಅವ್ರು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದಾರಂತೆ, ತುಂಬಾ ಸಮಸ್ಯೆಲ್ ಇದಾರಂತೆ, ಮನೆಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇರೋವರೆಗೂ ಇಲ್ಲಿ ಏನು ಊಟ ಏನು ಇವನೊಬ್ಬನಿಂದ ನಮ್ಗೇನು ತೊಂದ್ರೇನೂ ಆಗಲ್ಲ. ಇಲ್ಲೇ ಎಷ್ಟೋ ಜನ ಊಟ ಮಾಡ್ತಾರೆ, ಅದ್ರಲ್ಲಿ ಇವನು ಒಬ್ಬ. ಎಲ್ಲರೂ ತಿನ್ನೋ ತುತ್ತಲ್ಲಿ ಇವನಿಗೊಂದು ತುತ್ತು ಊಟ ಇದ್ದೇ ಇರುತ್ತೆ. ಬಟ್ ಏನೋ ಅವ್ರ ತಂದೆ ತಾಯಿ ಬಂದಿರೋದ್ರಿಂದ ಒಂದು ಕಿವಿ ಮಾತು ಹೇಳ್ಬೋದು, ಇರೋವರೆಗೂ ಚೆನ್ನಾಗಿ ನೋಡ್ಕೋಬಲ್ಲೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನಂತೂ ಜವಾಬ್ದಾರಿ ಅಲ್ಲ. ಇಷ್ಟನ್ನ ನಾನು ಹೇಳ್ಬೋದು, ನಾನು 2 ವರ್ಷದಿಂದ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಕಾಪಾಡಿದ್ದೀನಿ. ದೇವ್ರಂತಾರ ನೀವು ಕಾಪಾಡಿದ್ದೀರ, ನಾವು ನಿಮ್ಮನ್ನ ಧ್ಯಾನ ಮಾಡ್ಕೋತೀನಿ. ನಾನು ಯಾವಾಗ್ಲೂ ಬೇಕಾದಷ್ಟು ಜನ ಆಡ್ಕೊಂಡ್ರು, ಎಲ್ಲ ಮಾಡಿದ್ರು, ಅಷ್ಟು ನೋವನ್ನು ನಾನು ತಿಂದಿದ್ದೀನಿ. ಈಗ ನಾನು ನನ್ನ ಮಗನ ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು, ಆ ಥರದಲ್ಲಿ ಬಂದಿದ್ದೀವಿ. ನಾನು ನೋಡೋಣ ಅಂತೇಳಿ ಮಗನ ನೋಡಬೇಕು ಅಂತ ಇಷ್ಟ ಆಯಿತು, ಬಂದೆ. ಜನರೆಲ್ಲ ನಾವು ಬೇಕಾದಷ್ಟು ನಾವು ತಿಂದ್ಕೊಂಡಿದ್ದೀನಿ ಜನರ ಹತ್ರ. ಈಗ ಪುನಃ ಕರ್ಕೊಂಡೋದ್ರೆ ನಾನು ಉಚ್ಚನ್ ಮಾಡಿ ನಿಲ್ಸೋಕ್ಕಾಗಲ್ಲ, ಹೇಳ್ತಾರೆ. ಅದಕ್ಕಾಗಿ ನೋಡಿದು ನಮ್ಮ ಮಗನ್ನ, ಈಗ ಅವರು ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಾಗಿ ಮಾಡಿ ಕಳಿಸೋ ಗಂಟ ನಾನು ಕರ್ಕೊಂಡೋಗಲ್ಲ. ಸ್ನೇಹಿತರೆ, ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್ ಜೈ ಕಂಟಕ ಮಾತೆ. ನಂದೀಶ್ ಅವರು ಸದ್ಯಕ್ಕೆ ಆಶ್ರಮದಲ್ಲಿ ಇರ್ತಾರೆ. ಆಮೇಲೆ ಏನಾಗುತ್ತೆ, ಟ್ರೀಟ್ಮೆಂಟು ಯಾಕೆ ಆಶ್ರಮದಲ್ಲೇ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆತನಿಗಿನ್ನೂ 22-23 ವರ್ಷ ಸಾಧ್ಯವಾದಷ್ಟು ಆತನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಕೊಡಿಸೋ ಪ್ರಯತ್ನ ಮಾಡೋಣ. ಹಾಗೆ ಯಶ್ ಅವರ ಅಭಿಮಾನಿಗಳು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ, ಯಶ್ ಸರ್ ಅವರ ಅಭಿಮಾನಿಗಳು, ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇಂಥ ವ್ಯಕ್ತಿಗಳಿಗೆ ಯಾರಾದರೂ ಚಿಕಿತ್ಸೆ ಕೊಡಿಸೋದಕ್ಕೆ ಮುಂದೆ ಬನ್ನಿ. ಅವ್ರು ಇನ್ನೂ ಚೆನ್ನಾಗಾದರೆ ಮುಂದೆ ಇವ್ರು ಚೆನ್ನಾಗಾದ್ಮೇಲೆ ಇನ್ನೊಬ್ರಿಗೆ ಸಹಾಯ ಮಾಡೋವಂಥ ಶಕ್ತಿ ಬರುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್ ಜಯ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.